ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಯಾವುದೋ ಸಮಸ್ಯೆಗಳಾಗ್ತಿರಲಿಲ್ಲ ಅಂತ ಹೇಳಿ. ನನಗೆ ಇಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಜನಗಳ ನೆಮ್ಮದಿ ಬೇಕು. ಆ ದೃಷ್ಟಿಯಿಂದ ಏನೋ ನಿನ್ನೆ ಬಂದಿಕಾನೆ ಮುಂದೆ ಕಣ್ಣು ನೀರಾಗ್ತ ದೃಶ್ಯ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇನೆ. ಕೆಲವು ಮನೆಯಿಂದ ಇನ್ನೂ ಹೋದಂತವ್ರು ಬಂದಿಲ್ಲ, ಜೈಲಲ್ಲಿದ್ದಾರೆ, ನಿಜವಾದ ಬಡತನದಲ್ಲಿ ನಿಂತಿದ್ದಾರೆ. ಯಾವ ಕುಟುಂಬಕ್ಕೆ ಆಧಾರ ಆಗಿದ್ರು ಅಂತ ಕುಟುಂಬಗಳ ಒಂದು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದೆ. ಅದರ ಮೇಲೆ ಕೆಲವರಿಗೆ ಸ್ವಲ್ಪ ನನ್ನ ಕೈಲಾದ ಮಟ್ಟ ಆರ್ಥಿಕ ಸಹಾಯ ಮಾಡಿದ್ದೇನೆ. ಸರ್ಕಾರದಿಂದ ಕೊಡ್ತೀವಿ ಅಂತಿದ್ದಾರೆ ಅವ್ರು. ಇನ್ನೂ ಅದು ಫಾರ್ಮಾಲಿಟೀಸ್ ಇನ್ನೂ ಏನೇನು ಮಾಡ್ಕೋತಾರೋ ಅದು ಅವ್ರಿಗೆ ಸೇರಿದೆ. ಆದರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಆಗಿದ್ದಾಗೋಗಿದೆ. ಇಲ್ಲಿ ಪುನಃ ಪುನಃ ಈ ಮುಗ್ಧ ಜನರನ್ನ ಮತ್ತೆ ಊರಿಗೆ ಹೋಗಿ ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರನ್ನ ಬಂದು ಅವರ ಪ್ರತಿನಿತ್ಯ ಜೀವನ ಸಾಗಿಸ್ಲಿಕ್ಕೆ ನಾನೇನು ಮನವಿ ಮಾಡ್ತಾ ಇದ್ದೇನೆ. ನಾನು ಹಿರಿಯ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇನೆ. ಇಲ್ಲಿಯವರಿಗೆ ಅರೆಸ್ಟ್ ಮಾಡಿ ಜೈಲಿರ್ತಕ್ಕಂಥದ್ದು ಒಂದು ಭಾಗ, ಮತ್ತೆ ಇದನ್ನ ಮುಂದುವರೆಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ಹೇಳಿ. ಯಾಕೆಂದರೆ ಒಂದು ಗ್ರಾಮಗಳು ಈಗ ಒಂದು ಶಾಂತಿಯ ಒಂದು ತಾಬರಿಗೆ ಬರ್ತಾ ಇದ್ದಾಗ ಇದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ಳೋದು. ಯಾರಾದರೂ ನಾನು ಇಲ್ಲಿ ಬಂದಿಯೇನೋ, ನಾನು ಅನುಕಂಪ ಬಂದಿದ್ದೀನಿ ಅಂತ ಅಂತಕ್ಕಂಥದ್ದು ಯಾಕೆಂದ್ರೆ ಮಾತಾಡ್ತಾರೆ ಗೊತ್ತು ನನಗೆ. ಆಲ್ರೆಡಿ ಮಾತಾಡಿದಾರೆ ಸರ್ ತಮ್ಮ. ಈ ನಾನು ಅನುಕಂಪಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥವನು. ನನ್ನ ಒಂದು ಏನು ಒಂದು ನಡವಳಿಕೆ ಇರ್ತಕ್ಕಂಥದ್ದು, ಯಾವುದೇ ಒಂದು ಪ್ರದೇಶದಲ್ಲಿ ಸಮಸ್ಯೆಗಳಿದ್ರೆ, ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ನಾನು ಖಾಲಿ ಕೈನಲ್ಲಿ ಹೋಗೋನಲ್ಲ. ನನ್ನ ಕೈಲಾದ ಮಟ್ಟಿಗೆ ಏನೋ ಒಂದು ಆರ್ಥಿಕ ನೆರವು ಕೊಡ್ತಕ್ಕಂಥದ್ದು ಅದು ಇವತ್ತು ಮಾಡ್ಕೊಂಡು ಬಂದಿರೋದಲ್ಲ, ಕಳೆದ 25-30 ವರ್ಷದಿಂದ ಅದು ನಮ್ಮ ತಂದೆ ನನಗೆ ಕಲಿಸಿರ್ತಕ್ಕಂಥ ಮಾರ್ಗ ಅದು. ಅದರಿಂದ ಇದರಲ್ಲಿ ಯಾರು ಅನ್ಯತಾ ಭಾವಿಸ್ಕೋಬಿಡಿ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ಏನು ಬೇಕೋ ಕೊಟ್ಟಿರಲಿ, ಜನಗಳ ಕಷ್ಟ ಸುಖ ಸ್ಪಂದಿಸಿ. ನಾನು ಅದಕ್ಕೇನು ಬೇಡ ಅಂತ ಹೇಳಲ್ಲ, ಆದರೆ ಇದನ್ನ ಮತ್ತೆ ಇನ್ಯಾವುದೋ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ. ಇಲ್ಲಿಗೆ ಸಾಕು, ನಿಮ್ಮ ತಪ್ಪಿನಿಂದ ಇವತ್ತು ಈ ಘಟನೆ ನಡೆದಿದೆ. ಅದರಿಂದ ಇವತ್ತು ಫರ್ದರ್ ಮತ್ತೆ ಯಾರನ್ನು ಅರೆಸ್ಟ್ ಮಾಡತಕ್ಕಂಥದ್ದು ಅನವಶ್ಯಕ. ಈಗ ಎರಡೂ ಸಮಾಜಗಳು ಒಂದು ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದು ಬೈಕೆ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡತಕ್ಕಂಥದ್ದು ಮತ್ತೆ ಪುನಃ ಅರೆಸ್ಟ್ ಮಾಡತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ ಅಂತ ಒಂದು ವಾತಾವರಣ ಇಲ್ಲ ಈಗ. ಅದರಿಂದ ಅದರ ಜೊತೆಗೆ ಜೈಲಲ್ಲಿರ್ತಕ್ಕಂಥವ್ರನ್ನ ಆ ಕುಟುಂಬಗಳ ತಾಯಂದಿರಿಗೆ ಹೇಳಿದ್ದೇವೆ, ಕಾನೂನು ವ್ಯಾಪ್ತಿನಲ್ಲಿ ನಾವು ಕ್ರಮ ತೆಗೆದುಕೋಬೇಕು. ಜೈಲಿನ ನಾಳೆ ಬೆಳಗ್ಗೆ ಕರ್ಕೊಂಡ್ಬಂದು ಬಿಡೋಕ್ಕಾಗಲ್ಲ. ಕಾನೂನು ವ್ಯಾಪ್ತಿಯೊಳಗೆ ಜಾಮೀನು ಕೊಡಿಸಲಿಕ್ಕೆ ಏನು ಕ್ರಮ ತೆಗೆದುಕೋಬೇಕು, ಆ ನಿಟ್ಟಿನಲ್ಲಿ ಕೆಲವು ಅಡ್ವೊಕೇಟ್ಗಳ ಮುಖಾಂತರ ಕಾನೂನು ವ್ಯಾಪ್ತಿನಲ್ಲಿ ಹೋರಾಟ ಮಾಡಬೇಕು, ಮಾಡೋಣ ಸರ್. ಈ ಘಟನೆ ಆದ್ಮೇಲೆ ತಾವು ಎರಡನೇ ಬಾರಿ ಬರ್ತಾ ಇರುವಂತದ್ದು ಸರ್, ಇದನ್ನ ಈಗ ಸಚಿವರು ಪ್ರಶ್ನೆ ಮಾಡಿರುವಂತ ಸಂಸದರ ಕೆಲಸವನ್ನ ಬರ್ತಾ ಇದ್ದಾರೆ. ಸಂಸದರ ಕೆಲಸ ಏನು? ಸಂಸದರು ಡೆಲ್ಲಿಯಲ್ಲಿ ಆರಾಮಾಗಿರಬೇಕು ಅಂತಲ್ಲ ಸಂಸದರ ಕೆಲಸ ರಾಜಕೀಯ ಮಾಡೋದು. ಇಲ್ಲಿ ಜನಪ್ರತಿನಿಧಿ ನಾನು, ಮಂಡ್ಯ ಜಿಲ್ಲೆ ಜನಪ್ರತಿನಿಧಿ ನಾನು. ಜನಗಳ ಕಷ್ಟ ಬಗೆಹರಿದ ಇದ್ದಾಗ ಬರಲೇಬೇಕಲ್ವೇ? ಈಗ ನಾನು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀನ. ಇಲ್ಲಿಂದ ಮೊನ್ನೆ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ, ಕ್ಯಾಬಿನೆಟ್ ಮುಗಿದ ನಂತರ ಎರಡು ಕಾನ್ಫರೆನ್ಸ್ಗಳಲ್ಲಿ ನಮ್ಮ ಸ್ಟೀಲ್ ಇಲಾಖೆಯಲ್ಲಿ ಉಕ್ಕು ಇಲಾಖೆಯಲ್ಲಿ ಇದ್ದಂಥ ಎರಡು ಪ್ರಮುಖ ಕಾರ್ಯಕ್ರಮಗಳು, ಹೆವಿ ಇಂಡಸ್ಟ್ರಿನಲ್ಲಿ ಇದ್ದಂಥ ಒಂದು ನಮ್ಮ ಫೇಮ್ ಟೂನ ಯಶಸ್ವಿಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು, ಅದೆಲ್ಲವನ್ನ ಮುಗಿಸಿ ಮೊನ್ನೆ ದಿನ ಛತ್ತೀಸ್ಗಢಕ್ಕೆ ಹೋದೆ. ಛತ್ತೀಸ್ಗಢದಲ್ಲಿ ಎರಡು ದಿನ ಅಲ್ಲಿಯ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಪುನರ್ ಪರಿಶೀಲನಾ ಸಭೆಗಳನ್ನು ನಡೆಸಿದ್ದೇನೆ. ಬಿಲಾಸ್ ಸ್ಟೀಲ್ ಪ್ಲಾಂಟ್ಗೆ ಹೋಗಿದ್ದೇನೆ, ನಾಗನಾರ್ ಸ್ಟೀಲ್ ಪ್ಲಾಂಟ್ಗೆ ಭೇಟಿ ಕೊಟ್ಟಿದ್ದೇನೆ, ಏನೇನು ಕ್ರಮಗಳಾಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡಿ ಬಂದು ಮತ್ತೆ ನಿನ್ನೆ ಆರ್ಐಎನ್ಎಲ್ ಒಂದು ಕಾರ್ಖಾನೆ ಓಪನ್ ಮಾಡತಕ್ಕಂಥ ಕೆಲವು ಸಭೆಗಳು ಮಾಡಿದ್ದೇನೆ. ನಿನ್ನೆ ಸಹ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಇವತ್ತು ಬೆಳಗ್ಗೆ ಮುಂಬೈಗೆ ಹೋಗಿ ಮುಂಬೈನಲ್ಲಿ ಸಸ್ಟೈನಬಿಲಿಟಿ ಸ್ಟೀಲ್ ಬಗ್ಗೆ ಕಾನ್ಫರೆನ್ಸ್ ಇತ್ತು, ಆ ಸಭೆ ಮುಗಿಸಿ ಈಗ ಇಲ್ಲಿ ಬಂದಿದ್ದೇನೆ. ಬೆಳಗ್ಗೆ ನಾನು 9:30 ಗಂಟೆಗೆ ಮುಂಬೈನಲ್ಲಿ ಇಳಿದಾಗ ವಿಮಾನ ನಿಲ್ದಾಣದಲ್ಲಿ
ಕೆಎಂ ದೊಡ್ಡಿ ಹತ್ರ ಒಂದು ಆಕ್ಸಿಡೆಂಟು, ಯಾರೋ ಒಂದು ಮರಣ ಹೊಂದಿರತಕ್ಕಂತ ಮನೆಯ ದರ್ಶನ ಪಡೆಯಲಿಕ್ಕೆ ಒಂದು ಇತರ ನಮ್ಮ ಡಿಲರ್ ಟೆಂಪೋ ಟ್ರ್ಯಾಕ್ ಎಲ್ಲ ಹೋಗಿದ್ದಾರೆ. 30 ಜನ ಅಪಘಾತದಲ್ಲಿ ಇದಾಗಿ ಫೋನ್ ಬಂತು ನನಗೆ ಕೆಎಂ ದೊಡ್ಡಿಯಿಂದ. ತಕ್ಷಣ DC SP ಅವ್ರಿಗೆ ಡ್ರೈವ್ ಮಾಡಿ, DH ಹೋಗಿ ಫೋನ್ ಮಾಡಿ, ಅಲ್ಲಿಂದಲೇ ಬಾಂಬೆಯಿಂದಲೇ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ ಅಂತೇಳಿ ಕೆಲವರು ಗಾಬರಿ ಆದರು. ತಮ್ಮಣ್ಣವರು ಮಾತನಾಡಿದೆ, ತಮ್ಮಣ್ಣವರು 3-4 ಆಂಬ್ಯುಲೆನ್ಸ್ಗಳನ್ನು ಸಿದ್ಧ ಮಾಡಿದ್ರು. DC ಅವರು ಮತ್ತೆ SP ಅವರು ಹೋಗಿ ಭೇಟಿ ಮಾಡಿದ್ರು. ಆಮೇಲೆ ನಾನು ಫೋನ್ ಮಾಡಿದ ನಂತರ ನಾನು ಎಲ್ಲೇ ಇದ್ರೂ ಮಂಡ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಘಟನೆಗಳಾದಾಗ ಅದಕ್ಕೆ ಸ್ಪಂದಿಸಬೇಕಾದಂಥದ್ದು ನನ್ನ ಧರ್ಮ. ಆ ಕೆಲಸ ಮಾಡ್ತಿದ್ದೇನೆ, ಇಲ್ಲೇನು ರಾಜಕೀಯ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ಎಲ್ಲಿ ಈಗ ಯಾವ ಕುಮ್ಮಕ್ಕೆ ಆಗಿದೆ, ಎಲ್ಲಿ ಕುಮ್ಮಕ್ಕೆ ಯಾವಾಗ ಆಗಿದೆ? ಅವತ್ತು ವಿಸರ್ಜನೆ ಮಾಡೋ ದಿವಸ ಮೆರವಣಿಗೆ ಹೋಯ್ತಲ್ಲ, ಅದರಲ್ಲಿ JDSನವ್ರ ಪಾತ್ರ ಇದೆಯಾ? ಯಾರು ಕುಂಭಕ್ಕೆ ಕೊಟ್ಟವರು? ನೀವುಗಳೇ ಅವತ್ತು ರಾತ್ರಿ ಹೋಲ್ ಡೇ ಒಂದು ರಾತ್ರಿ ಎಲ್ಲ ತೋರಿಸಿದೆ, ಅದಕ್ಕೆ JDSನವ್ರ ಬೆಂಕಿ ಹಚ್ಚಿ ಅಂತ ಹೇಳಿದ್ರಾ? ಯಾತಕ್ಕ ಘಟನೆ ಆಯಿತು? ಯಾತಕ್ಕೆ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿಂದ ಊಟಕ್ಕೆ ಅಂತೇಳಿ ಯಾಕೆ ಕಳಿಸಿದ್ರು? ನೀವುಗಳೇ ಮಾಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳನ್ನ. ರಾಜಕಾರಣ ಮಾಡಿದಾರೆ ಯಾರು? ಅವತ್ತು ಬಂದಾಗಲೂ ಸಹ ನಾನು ರಾಜಕೀಯ ಮಾಡಿದ್ನ? ಯಾರ ಬಗ್ಗೆ ಏನಾದರೂ ಆಪಾದನೆ ಮಾಡಿದ್ದೀನ? ಗೃಹ ಸಚಿವರ ವೈಫಲ್ಯದ ಬಗ್ಗೆ ಹೇಳಿದ್ದರು. ಎರಡೂ ಸಮಾಜಗಳ ಬಗ್ಗೆ ಅಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎರಡೂ ಸಮಾಜಗಳಿಗೂ ಆರ್ಥಿಕ ನೆರವು ಕೊಟ್ಟಿದ್ದೇನೆ. ಮತ್ತೆ ಬೆಂಕಿ ಹಚ್ಚ ಕೆಲಸ ಮಾಡೋದನ್ನ ನೆಮ್ಮದಿಯಿಂದ ಇರಿ ಅಂತಕ್ಕಂಥ ಹೇಳೋದೆ. ಈಗಲೂ ಸಹ ಈ ಊರಿನಲ್ಲಿ ಇರ್ತಕ್ಕಂಥ ಗಾಬರಿ ನೆನ್ನೆ TVಯಲ್ಲಿ ನೋಡಿದೆ, ನಿಮ್ಮ ಒಂದು ವರದಿಗಳ ಮೇಲೆ ಆ ಕುಟುಂಬಗಳ ಒಂದು ಸಾಂತ್ವನ ಹೇಳಬೇಕಲ್ಲ, ಧೈರ್ಯ ತುಂಬಬೇಕಲ್ಲ. ಇಲ್ಲಿ ರಾಜಕೀಯ ಮಾಡಕ್ ಬಂದಿದ್ದೇನೆ ನಾನು, ಆ ಕುಟುಂಬಗಳ ದಿನ ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ಏರಾಗ್ತಾರೆ. ಆ ಜನ್ಮ ಕೊಟ್ಟಂತ ತಾಯಿ ಅವ್ರ ಮಗ ಜೈಲಲ್ಲಿದ್ದಾರೆ, ನನ್ನ ಮಗ ಜೈಲಲ್ಲಿದ್ದಾನೆ, ನನ್ನ ಅಲ್ಲಿ ಊಟ ಮಾಡಲಿ ಅಂತಾರೆ. ಆ ನೋವಿನಲ್ಲಿದ್ದಾರೆ, ಅದನ್ನ ನೋವಿನಲ್ಲಿರ್ತಕ್ಕಂಥವ್ರನ್ನ ಸಾಂತ್ವನ ಮಾಡ್ಲಿಕ್ಕೆ ನಾನು ಬಂದ್ರೆ ಅದು ರಾಜಕೀಯ ಅಂತ ನೀವು ಹೇಳೋದಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ. ಸಚಿವರೇ ಒಪ್ಕೊಂಡಿದ್ದಾರೆ ಸರ್, ಅಮಾಯಕರು ಬಂಧನ ಆಗಿದ್ದಾರೆ ವಿಚಾರದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಮಾಯಕರು ಬಂಧನ ಅನ್ನೋದನ್ನ ಅವ್ರು ಹೇಳಿರೋದು ನೋಡಿದ್ರೆ ನಾನು ಅದಕ್ಕೋಸ್ಕರಲೇ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಯಾವುದು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ. ಆದ್ರೂ ಒಂದು ಸರ್ಕಾರಕ್ಕೆ ಹೇಳ್ತೀರಿ, ಅದೆಂತದ ಶೋಭಾ ಕರಂದ್ಲಾಜೆ ಅವರ ಮೇಲೆ ಒಂದು FIR ಹಾಕಿದಿರಲ್ಲ, ಅಶೋಕ್ ಮೇಲೆ ಅಲ್ಲ, ಅದನ್ನು ನೋಡಿದ್ರೆ ಇದೇನು ಸರ್ಕಾರ ನಡೀತಾ ಇದೆಯಾ? ಏನ್ ಹೇಳ್ತಾರೆ, ಒಬ್ಬ ಗುಪ್ತ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಪೊಲೀಸ್ ಪೇದೆ FIR ಇರತಕ್ಕಂಥದ್ದು ಬರ್ತಾರೆ. ನನ್ನನ್ನ ಡೆಪ್ಯೂಟಿ ಮಾಡಿದ್ರು, ಯಾವ್ದಾದ್ರು ಒಂದು ಗಲಭೆಗಳು ಮಗದೊಂದು ಆಗ್ತಕ್ಕಂಥದ್ದಿದ್ರೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ ಇದೆಲ್ಲ ಹೇಳಿ ಆಗಿದ್ರೆ ಅವನನ್ನ ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ ಮತ್ತಿನ್ನೆಲ್ಲೋ ಅಂತ ಅಧಿಕಾರಿಗಳನ್ನ ಅಂತ ಒಂದು ಪೊಲೀಸ್ ಪೇದೆಗಳನ್ನ ಗುಪ್ತಚರ ಇಲಾಖೆಯ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರೆ ಇಲ್ಲಿ ನಾಗಮಂಗಲದಲ್ಲಿ ಆಯ್ತಲ್ಲ ಅವತ್ತು ರಾತ್ರಿ. ಗುಪ್ತಚರ ಇಲಾಖೆಯವರು ಇದ್ರು ಸಹ ಯಾತಿಗೆ ಬೆಂಕಿ ಇಟ್ರು? ಯಾರು ವೈಫಲ್ಯ ಅದು? ಈಗ ಶೋಭಾ ಕರಂದ್ಲಾಜೆ ಅವ್ರ ಹೇಳಿಕೆ ಮೇಲೆ ಅದೆಂಥದ್ದು ಬಹಳ ದೊಡ್ಡ ಗೊಂಬೆ ದೊಂಬೆ ಎಳಿಸಿ ಗಲಭೆ ಮಾಡಲಿಕ್ಕೆ ಅವರು ಸುಳ್ಳು ಸುಳ್ಳು ಅದೇನೋ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ಇದು ಈಗ ಕೇಸ್ ಬುಕ್ ಮಾಡಿದ್ದೀರಲ್ಲ, ಆ FIR ಓದಿ ನೀವು ಕುತ್ಕೊಂಡು ನಗ್ತಾರೆ ಯಾರಾದ್ರೂ ಆ FIR ನೋಡಿದ್ರೆ? ಇದೇನು ಸರ್ಕಾರ ಅಂತ ಕರೀತೀರಾ? ಹಾಗಿದ್ರೆ ನೀವು ಯಾರು ಮಾತಾಡೋಕ್ಕೇ ಇಲ್ಲ, ಇನ್ನ ಯಾರ ಬಗ್ಗೆನೋ ಮಾತಾಡಾಗಿಲ್ಲ. ಈ ಪರಿಸ್ಥಿತಿಯಲ್ಲಿ ಈ ರೀತಿಯ FIR ಹೇಳ್ಕೊಂಡು ವಿರೋಧ ಪಕ್ಷದವ್ರ ಮೇಲೆ ಇದೇನು ಯಾವ ಒಂದು ಸಿಸ್ಟಮ್ ತರಬೇಕು ಅಂತ ಹೊರಟಿದ್ದೆ ಸರ್. ಈಗ ಇವತ್ತು ನಿಮ್ಮ ವಿರುದ್ಧ ಪ್ರೆಸ್ ಮೀಟ್ ಅನ್ನ ಮಾಡಿ, ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೋಬೇಡಿ. ಅದು ಯಾವ ಅಳಸಲ್ ಕತೆ, ಅದ್ರ ಸಬ್ಜೆಕ್ಟೇ ಏನಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋದು. ಚರ್ಚೆ ಮಾಡೋಣ, ಯಾರು ಯಾರು ಸಹಿ ಮಾಡವ್ರೆ? ಓಲಿ ಆ ಕೃಷ್ಣ ಬೈರೇಗೌಡರು ಪಾಪ ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದಿರೋರು, ನಾವಾದರೂ ಹಳ್ಳಿಲಿ ಓದಿರೋರು, ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರೋರು ನಾವು. ನಾಳೆ ಬೆಳಗ್ಗೆ ಡೀಟೇಲ್ ಮಾತಾಡೋಣ, ಇದು ಡೈವರ್ಷನ್ ಆಗೋದು ಬೇಡ, ನಾಗಮಂಗಲದ ಇಶ್ಯೂ ಡೈವರ್ಷನ್ ಆಗೋದು ಬೇಡ. ನಾನೇನು ಕದ್ದೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾಳೆ ಮೈಸೂರಿನಲ್ಲಿ ಸಭೆಗೇನು ಬರ್ತೀನಿ, ಅಲ್ಲಿ ಡೀಟೇಲ್ ಚರ್ಚೆ ಮಾಡಿ. ಮೈಕ್ರೋ ಫೈನಾನ್ಸ್ ನಾನೇನಣ್ಣ ಮಾಡಲಿ? ಈಗ ಸರ್ಕಾರ ಕ್ರಮ ತೆಗೆದುಕೋಬೇಕಲ್ಲ. ಜಿಲ್ಲೆಯಲ್ಲಿ ಅವಳಿ ಜಾಸ್ತಿ ಆಗಿದೆ ಗೊತ್ತಾಯ್ತು. ಅದಕ್ಕೋಸ್ಕರಲೇ ನಾನು 2018 ಮುಖ್ಯಮಂತ್ರಿ ಇದ್ದಾಗ ಕೆಲವರು ಖಾಸಗಿ ಅವರ ಹತ್ರ ಸಾಲ ಮಾಡಿ
ಆ ಚಕ್ರ ಬಡ್ಡಿ ಇದೆಲ್ಲ ಹಾಕಿ ಜೀವನ ಹಾಳು ಮಾಡ್ತಾ ಇದ್ರಲ್ಲ, ಒಂದು ಬಾರಿ ಈ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸಿಯರ್ಸ್ ಇರ್ಬೋದು, ಈ ವಿಷಯಗಳಲ್ಲಿ ಒಂದು ಬಾರಿ ಆ ರೀತಿಯ ಸಾಲ ಪಡೆದಂತವ್ರು ಮನ್ನಾ ಆಗಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೆ. ನನ್ನ ಸರ್ಕಾರ ಹೋದ್ಮೇಲೆ ಅದು ಅಲ್ಲಿಗೆ ಬಿದ್ದೋಯ್ತು, ನಾನೇನ್ ಮಾಡ್ಲಿ.